ಎಸ್ ಹೌದು, ಸಂಸತ್ತಲ್ಲಿ ಮಾತನಾಡಬೇಕಾದ್ರೆ ಅರ್ಥ ಆಗ್ಬೇಕಾದ್ರೆ ಕನ್ನಡ ಭಾಷೆ ಹೌದು, ಎಗ್ರಿ. ಆದರೆ ಸ್ಪಷ್ಟವಾಗಿ ನೇರವಾಗಿ ಹೇಳಬೇಕು ಅಂತಂದ್ರೆ ಆಂಗ್ಲ ಭಾಷೆ ಮತ್ತು ಹಿಂದಿ ಭಾಷೆ ಎರಡು ಬಂದಾಗ ಅದಿನ್ನೂ ಇಂಪ್ಯಾಕ್ಟ್ ಆಗುತ್ತೆ. ಎರಡನೇದು ಸಮಸ್ಯೆ ಏನು ಅಂತ ಅರ್ಥ ಆಗ ಅದನ್ನು ಪರಿಹಾರ ಮಾಡೋ ದಿಸಲು ಕೆಲಸ ಮಾಡ್ಬೋದು. ಆ ದಿಸಲು ಬೇಕಾದಂಥ ಅರ್ಹತೆ ಯೋಗ್ಯತೆ ಅಂತ ಸಹಜವಾಗಿ ಕರೆಯುವಂಥ ಎಲ್ಲವೂ ಕೂಡ ನಿಮಗಿದೆ. ಯಾಕೆ ನಿಮಗೆ ನಿಮ್ಮ ತಂದೆ ರಾಜಕಾರಣಿ ಆಗಿದ್ರು, ಸಚಿವರು, ಎಂಎಲ್ಎ ಎಲ್ಲ ಅದ, ನಿಮ್ಮ ರಾಜಕೀಯ ಬರಬೇಕು ಅಂತ ಯಾಕೆ ಅನಿಸ್ತು? ನಾನು ಆಕ್ಚುಲಿ ಚಿಕ್ಕವಳಿದ್ದಾಗ ನನಗೆ ರಾಜಕೀಯ ಆಸಕ್ತಿ ತುಂಬ ಜಾಸ್ತಿ ಇತ್ತು. ನಾನು ರಾಜಕೀಯಕ್ಕೆ ಬರಬೇಕು ಯಾಕಂದ್ರೆ ನಾನು ರಾಜಕೀಯ ವಾತಾವರಣದಲ್ಲಿ ಬೆಳೆದವಳು. ನಾನು ಹುಟ್ಟಿರೋ ವರ್ಷ ನಮ್ಮ ತಂದೆಯವರು ಮೊದಲನೇ ಬಾರಿ ಶಾಸಕರಾದರು. ನಿರಂತರವಾಗಿ ಅವರು ಶಾಸಕರಾಗಿ ಉಳಿದಿದ್ದಾರೆ, ಬರೀ ಒಂದೇ ಒಂದು ಅವಧಿಯಲ್ಲಿ ಅವರು ಸ್ಕೂತಿರೋದು. ಸೊ ನಾನು ಚಿಕ್ಕವಳಿದ್ದಾಗಿಂದ ನಾನು ರಾಜಕಾರಣ ನನ್ನ ಸುತ್ತಮುತ್ತ ಇದೆ. ಸೊ ಅದಕ್ಕೆ ನಾನು ಲಾ ಸ್ಕೂಲ್ ಬರೋ ತನಕ ನನಗೆ ರಾಜಕಾರಣಿ ಆಗ್ಬೇಕು ಅನ್ನೋಂಥ ತುಂಬ ಆಸಕ್ತಿ ಇತ್ತು. ಆದರೆ ಲಾ ಸ್ಕೂಲ್ ಬಂದಾಗ ಇಟ್ ಆಲ್ವೇಸ್ ಫೆಲ್ಟ್ ಲೈಕ್ ನಾನು ಒಳ್ಳೆ ಲಾಯರ್ ಆಗ್ತೀನಿ. ಇದು ತುಂಬಾ ಸ್ಟ್ರೆಸ್ ಇದೆ, ತುಂಬಾ ಪ್ರೆಷರ್ ಇದೆ, ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಏನೋ ಗ್ಯಾರಂಟಿ ಇಲ್ಲ, ಬೇಡ ಇದೆಲ್ಲ ಬೇಡ, ಸುಮ್ಮನೆ ಲಾಯರ್ ಆಗೋಣ, ಆರಾಮಾಗಿರೋಣ, ಏನಾದ್ರು ನೀಟಾಗಿ ಹೆಂಗೆ. ಐ ವಾಸ್ ವೆರಿ ಗುಡ್ ಅಟ್ ಸ್ಟಡೀಸ್, ನಾನು ವಿದ್ಯಾಭ್ಯಾಸ ಅಂದ್ರೆ ಇಷ್ಟ. ಆದ್ರೆ ಅದವ್ರಿಗೆ ಓದೋ ಹವ್ಯಾಸ ಸ್ವಲ್ಪ ಜಾಸ್ತಿ ಇರಬೇಕು, ಎಲ್ಲ ನನಗೆ ಮ್ಯಾಚ್ ಆಗಿತ್ತು ಲಾ ಪ್ರೊಫೆಷನ್. ಆದ್ರೆ ವಾಪಸ್ ಇಲ್ಲಿ ಬಂದ ನಂತರ ನನ್ಗೆ ಏನ್ ಗೊತ್ತಾಯ್ತು ಅಂತ ಅಂದ್ರೆ, ನಮ್ಮ ದೇಶ ಮುಂದುವರಿಬೇಕು ಅಂತ ಅಂದ್ರೆ ಎಜುಕೇಟೆಡ್ ಆಗಿರುವಂತವರು, ಯಾರು ದೇಶದ ಪ್ರಗತಿಯನ್ನ ಬಯಸ್ತಾರೋ ಅಂತ ಯುವ ರಾಜಕಾರಣಿಗಳು ರಾಜಕಾರಣಕ್ಕೆ ಬರಬೇಕು. ನಾನಂತ ಅಷ್ಟೇ ಅಲ್ಲ, ರಾಜಕೀಯ ಹಿನ್ನೆಲೆ ಇರಲಿ ಬಿಡಲಿ, ಎಲ್ಲ ಜನರು ಯಾರು ಎಜುಕೇಟೆಡ್ ಇದ್ದಾರೆ, ಯಂಗ್ ಇದ್ದಾರೆ, ಐ ರಿಕ್ವೆಸ್ಟ್ ಎಮ್ ಆಲ್, ನೀವೆಲ್ಲರೂ ಕೂಡ ರಾಜಕೀಯದಲ್ಲಿ ಭಾಗವಹಿಸ್ರಿ. ಅವಾಗ ಮಾತ್ರ ನಮ್ಮ ದೇಶ ಬದಲಾವಣೆ ಆಗಕ್ಕೆ ಸಾಧ್ಯ. ಇವತ್ತು 65%ಕ್ಕಿಂತಲೂ ಜಾಸ್ತಿ ನಮ್ಮ ವೋಟರ್ಸ್ 35 ವಯಸ್ಸು ಒಳಗಾಗಿದ್ದಾರೆ. ಅವರು ರಾಜಕಾರಣಕ್ಕೆ ಧುಮುಕಿದ್ರೆ ಮಾತ್ರ ತಾನೇ ನಮ್ಮ ದೇಶ ಬದಲಾವಣೆ ಆಗಕ್ಕೆ ಸಾಧ್ಯ. ಸೊ ಅದಕ್ಕಾಗಿ ಐ ಫೆಲ್ಟ್ ಲೈಕ್ ದೇಶ ಸೇವೆಯಲ್ಲಿ ನನ್ನ ಅತಿ ಹೆಚ್ಚು ದೊಡ್ಡ ಅವಕಾಶ ಇದು. ರಾಜಕೀಯ ಅಂದರೆ ಎಲ್ಲ ಇದಕ್ಕೂ ಇಶ್ಯೂಸ್ಗೂ ಟಚ್ ಆಗುತ್ತೆ ಸರ್. ಅದು ನೀವು ತಿನ್ನೋ ಪಾರ್ಲೆ ಜಿ ಬಿಸ್ಕೆಟಿಂದ ಹಿಡ್ಕೊಂಡು ಇರೋ ಮನೆ ತನಕ ಎಲ್ಲ ರಾಜಕೀಯನೇ. ಸೊ ಆ ನಿಟ್ಟಿನಲ್ಲಿ ದೇಶ ಸೇವೆ ಎಲ್ಲರಿಗಿಂತಲೂ ಹೆಚ್ಚು ಎಫೆಕ್ಟಿವ್ ಆಗಿ ನಾವು ಮಾಡಬೇಕು ಅಂದರೆ ರಾಜಕೀಯ, ನಾನು ರಾಜಕೀಯದಲ್ಲಿ ರಂಗದಲ್ಲಿ ನಾನು ಮಾಡ್ಬೋದು ಅನ್ನೋಂಥ ಉದ್ದೇಶದಿಂದ ರಾಜಕೀಯ ಎಂಟ್ರ್ ಆದೆ ಸರ್. ನಾನು ಬಹಳ ಖುಷಿ ಆಗುತ್ತೆ, ಪಕ್ಷ ರಾಜಕಾರಣ ಹೊರತಾಗಿ ರಾಜಕೀಯಕ್ಕೆ ಬಂದಿದ್ಯಾಕೆ, ಉದ್ದೇಶ ಏನು, ನಿಮ್ಮ ಸಂಕಲ್ಪ ಏನು, ನೀವೇನು ಮಾಡಬೇಕು ಅಂದ್ಕೊಂಡಿದ್ರಿ ಅಂತ. ಸೊ ಪರ್ಟಿಕ್ಯುಲರ್ ನೀವು ಬಿಜೆಪಿ ಒಂದೇ ಜಿಲ್ಲೆ ಬಾಗಲಕೋಟೆ ವಿಜಯಪುರ ವಿಭಜನೆ ಆಗಕ್ಕೆ ಮುಂಚಿತವಾಗಿ ಒಂದೇ ಜಿಲ್ಲೆ, ಈ ಜಿಲ್ಲೆಗೂ ಕೂಡ ನಿಮ್ಮ ತಂದೆ ರಾಜಕಾರಣ ಮಾಡಿದ್ದಾರೆ, ಉಸ್ತುವಾರಿ ಸಚಿವರ ಕೆಲಸ ಮಾಡಿದ್ದಾರೆ. ನೀವು ಬಾಗಲಕೋಟೆ ಯುವಕರಿಗೆ ಏನು ಸಂದೇಶ ಕೊಡ್ತೀರಿ ಯುವ ಜನತೆಗೆ? ಬಾಗಲಕೋಟೆ ಯುವ ಜನತೆಗೆ ನನ್ನ ಸಂದೇಶ ಏನು ಅಂತ ಅಂದ್ರೆ, ಯಾ ಸಂಸದರು ನಿಮ್ಮ ವಿಷಯಗಳನ್ನ ಎತ್ತಿ ದೆಹಲಿಯಲ್ಲಿ ಇಡುವಂತಹ ಒಂದು ಶಕ್ತಿಯನ್ನು ಹೊಂದಿದ್ದಾರೆ, ವಿಶೇಷವಾಗಿ ಯಾರು ನಿಮ್ಮ ಸಮಸ್ಯೆಗಳ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ, ಕಳಕಳಿ ಇದೆ ಅವರಿಗೆ ಜನರ ಸೇವೆಗೆ, ಅಂಥ ರಾಜಕಾರಣಿಗಳಿಗೆ ನೀವು ಒಂದು ಅವಕಾಶವನ್ನು ಮಾಡಿಕೊಡಿ. ನಾನು ಇವ್ರಿಗೆ ಓಟ್ ಹಾಕ್ರಿ ಅವ್ರಿಗೆ ಓಟ್ ಹಾಕ್ರಿ ಅನ್ನೋಕ್ಕಿಂತಲೂ ಹೆಚ್ಚಾಗಿ ಯಾರು ಏನು ಸಾಧನೆಯನ್ನು ಮಾಡಿದ್ದಾರೆ, ಜನರಿಗೋಸ್ಕರ ಎಲ್ಲ ಪಕ್ಷಗಳ ಯೋಗದಾನ ಏನು ಅನ್ನೋದನ್ನು ಒಂದ್ಸರಿ ಅಭ್ಯಾಸ ಮಾಡಿ ನೀವು ನಿಮ್ಮ ಮತವನ್ನು ಚಲಾಯಿಸಿ ಅನ್ನೋದು ಮಾತ್ರ ನನ್ನ ಮನವಿ. ಮತದಾರರು ನಾರ್ಮಲ್ ಬಾಗಲಕೋಟೆ ಮತದಾರರಿಗೆ ಏನು ಅಪೀಲ್ ಮಾಡ್ತೀರಿ? ಸರ್, ನಾರ್ಮಲ್ ಬಾಗಲಕೋಟೆ ಮತದಾರರಿಗೆ 20 ವರ್ಷಗಳವರೆಗೆ ನೀವು ಒಬ್ಬ ಸಂಸದರಿಗೆ ನಿಮ್ಮ ಸೇವೆ ಮಾಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನನಗೆ ನೀವು ಒಂದು ಅವಕಾಶವನ್ನು ಮಾಡಿಕೊಡ್ರಿ, ನಿಮ್ಮ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಮನೋಭಾವನೆಯಿಂದ ಬಾಗಲಕೋಟೆಗೆ ಒಂದು ಅಭಿವೃದ್ಧಿಯ ಹೊಸ ಕನಸು ಅನ್ನೋ ಹೊತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ. ಸೊ ನಾನು ಕೈ ಮುಗಿದು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ, ನಿಮ್ಮ ಸಹೋದರಿಯಾಗಿ ನಿಮ್ಮ ಮಗಳಾಗಿ ನೀವು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇ ಆಯಿತು ಅಂತಂದರೆ ನಿರಂತರವಾಗಿ ನಾನು ನಿಮಗೋಸ್ಕರ ದುಡಿದು ನಿಮ್ಮ ಋಣವನ್ನು ಮುಟ್ಟಿಸ್ತೀನಿ ಅನ್ನುವಂಥ ಮಾತು.